For the airline company training. Once you clear your interview and get selected, airline companies will provide you the training. Airline ಕಂಪ್ನಿಗಳು ಕೂಡ ತಮ್ಮದೇ ಆದಂಥ ಟ್ರೈನಿಂಗ್ ಸೆಂಟರ್ಸ್ನ ಹೋಲ್ಡ್ ಮಾಡಿರ್ತಾರೆ ಟು ಟ್ರೈನ್ ಕೇಬಿನ್ ಕ್ರೂ, ಪೈಲಟ್ ಅಥವಾ ಗ್ರೌಂಡ್ ಸ್ಟಾಫ್ಗಳನ್ನ. ಸೊ ಇವ್ರು ಪ್ರೊವೈಡ್ ಮಾಡುವಂಥ ಟ್ರೈನಿಂಗ್ ಇಸ್ ಅಬೌಟ್ 3 to 4 months ಇನ್ ಇಂಡಿಯಾ. ಸೊ ಈ 3 to 4 months ಅವರು ಟ್ರೈನ್ ಮಾಡುವಂಥ ಸಿಲೆಬಸ್ನ ನಿಮಗೆ ಬ್ರೇಕ್ ಡೌನ್ ಮಾಡ್ತೀನಿ. So that you will get an in-depth knowledge of what's going to happen in the airline company training. Ab initio. So ab initio andre from the beginning anta. Idralli nimge basic understanding about the airlines company provide maartare. So if you have been trained under Indigo, Indigo samsthegal bagge complete agi understanding kodtare. Athwa neevu Air India under train aagtidre, Air India samsthe history bagge nimge complete information kodtare. Adu jothege which aircraft type that you have been working under. So ಪ್ರತಿಯೊಂದು ಏರ್ಲೈನ್ ಸಂಸ್ಥೆಗಳ ಜೊತೆಗೆ ಬೋಯಿಂಗ್ ಮತ್ತು ಏರ್ ಬಸ್ಸಿನ ಏರ್ಕ್ರಾಫ್ಟ್ಗಳಿರುತ್ತೆ. ಸೊ ವಿಚ್ ಟೈಪ್ ಆಫ್ ಮಾಡೆಲ್ ದಟ್ ಯು ಆರ್ ಬೀನ್ ವರ್ಕಿಂಗ್ ಅಂಡರ್ ದಟ್ ಆಲ್ಸೋ ಮ್ಯಾಟರ್ಸ್ ಆಸ್ ಎ ಕೇಬಿನ್ ಕ್ರೂ. ಈ ಕ್ಲಾಸ್ನ ಜೊತೆ ಜೊತೆಗೆ ನಿಮ್ಮ ಗ್ರೂಮಿಂಗ್ ಕ್ಲಾಸಸ್ ಮತ್ತು ಯೂನಿಫಾರ್ಮ್ನ ಮೆಷರ್ಮೆಂಟ್ಸ್ ಕೂಡ ತಗೊಳ್ತಾರೆ. ನಿಮ್ಮ ಟ್ರೈನಿಂಗ್ ಸಿಲೆಬಸ್ನ ಸೆಕೆಂಡ್ ಪಾರ್ಟಲ್ಲಿ ಬರೋದೆ ಕಮ್ಯುನಿಕೇಷನ್ ಸ್ಕಿಲ್ಸ್. ಇಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ, ಕಮ್ಯುನಿಕೇಷನ್ ಸ್ಟ್ರಾಟಜೀಸ್ಗಳನ್ನ ಹೇಳ್ಕೊಡ್ತಾರೆ, ಮಿಸ್ ಬಿಹೇವ್ ಮಾಡುವಂಥ ಪ್ಯಾಸೆಂಜರ್ಸ್ ಜೊತೆಗೆ ಹೇಗೆ ನೀವು ಡೀಲ್ ಮಾಡಬೇಕಂತ ಹೇಳ್ಕೊಡ್ತಾರೆ, ಅಲ್ಲಾಗುವಂಥ ಕಾನ್ಫ್ಲಿಕ್ಟ್ಸ್ಗಳನ್ನ ಹೇಗೆ ಮ್ಯಾನೇಜ್ ಮಾಡೋದಂತ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಸೆಲ್ಫ್ ಪ್ರೊಟೆಕ್ಷನ್ ಕೂಡ ಹೇಳ್ಕೊಡ್ತಾರೆ. ದಿಸ್ ಕಮ್ಯುನಿಕೇಷನ್ ಸ್ಕಿಲ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಯುವರ್ ಟ್ರೈನಿಂಗ್ ಪಾರ್ಟ್. ಇಲ್ಲಿ ಓರಲ್ ಟೆಸ್ಟ್ ಕೂಡ ಇರುತ್ತೆ ಹಾಗೂ ರಿಟನ್ ಎಕ್ಸಾಮ್ಸ್ ಕೂಡ ಇರುತ್ತೆ. ಮೂವಿಂಗ್ ಆನ್, ಯು ವಿಲ್ ಬಿ ಟ್ರೈನ್ ಫಾರ್ ಫಸ್ಟ್ ಏಡ್ ರೌಂಡ್. ಒಂದು ಏರ್ಕ್ರಾಫ್ಟ್ ಗಾಳಿಯಲ್ಲಿರುವಾಗ ಪ್ಯಾಸೆಂಜರ್ಸ್ ಜೊತೆ ನಡೆಯುವಂಥ ಅವಘಡ ಕಾರ್ಯಗಳನ್ನು ತಡೆಹಿಡಿಯೋದಕ್ಕೆ ಕೇಬಿನ್ ಕ್ರೂಗಳಿಗೆ ಪ್ರಾಪರ್ ಆಗಿ ಫಸ್ಟ್ ಏಡ್ ಟ್ರೈನಿಂಗ್ ಕೊಡ್ತಾರೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ದೇ ಆರ್ ಮೋರ್ ಓವರ್ ಲೈಕ್ ಅ ಡಾಕ್ಟರ್ ಆರ್ ನರ್ಸ್ ಇನ್ ಅನ್ ಏರ್ಕ್ರಾಫ್ಟ್. ಕೇಬಿನ್ ಕ್ರೂಗಳನ್ನ ಎಲ್ಲಿವರೆಗೂ ಟ್ರೈನ್ ಮಾಡ್ತಾರೆ ಅಂದರೆ ಒಂದು ಪ್ರೆಗ್ನೆಂಟ್ ಲೇಡಿನ ಡೆಲಿವರಿ ಮಾಡಿಸುವಂಥ ಟ್ರೈನಿಂಗ್ ಎಬಿಲಿಟಿ ಅವರಿಗೆ ಪ್ರೊವೈಡ್ ಮಾಡಿರ್ತಾರೆ. ಸೊ ನೆವರ್ ಅಂಡರ್ ಎಸ್ಟಿಮೇಟ್ ಅ ಕೇಬಿನ್ ಕ್ರೂ. ಇಲ್ಲಿ ಕೂಡ ನಿಮಗೆ ಎಕ್ಸಾಮ್ಸ್ ಇರುತ್ತೆ, ಇನ್ ಓರಲ್ ಫಾರ್ಮ್ ಹಾಗೂ ರಿಟನ್ ಫಾರ್ಮ್, ಆಸ್ ಪರ್ ದ ಏರ್ಲೈನ್ ಪ್ರೋಟೋಕಾಲ್ಸ್. ಇದಾದ ನಂತರ ನಿಮಗೆ ಬರೋದೇ ಏವಿಯೇಷನ್ ಸೆಕ್ಯೂರಿಟಿ ಹಾಗೂ ಡೇಂಜರಸ್ ಗುಡ್ಸ್. ಅದನ್ನು ನಾವು ಸಿಂಪಲ್ ಆಗಿ ಆಫ್ಸ್ಯಾಕ್ ಹಾಗೂ DGR ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಏರ್ಲೈನ್ ಸಂಸ್ಥೆಗಳಲ್ಲಿ ಆಗಿರುವಂಥ ಅವಘಡದ ಬಗ್ಗೆ ತಿಳಿಸ್ಕೊಡ್ತಾರೆ. ಆಫ್ಸ್ಯಾಕ್ ನೀವು ಫೇಲ್ ಆದರೆ ಯು ನೀಡ್ ಟು ಗೆಟ್ ಟ್ರೈನ್ಡ್ ಒನ್ಸ್ ಅಗೇನ್. ಈ ಎಕ್ಸಾಮ್ ಸ್ವಲ್ಪ ಟಫ್ ಆಗಿರುತ್ತೆ, ಬಟ್ ನೀವು ಪ್ರಾಪರ್ ಆಗಿ ಓದ್ಕೊಂಡ್ರೆ ಎಲ್ಲ ಈಸಿ ಆಗಿರುತ್ತೆ. ಅದಾದ ನಂತರವೇ ಬರೋದು ಎಮರ್ಜೆನ್ಸಿ ಮಾಡ್ಯೂಲ್. ಇಲ್ಲಿ ನಿಮಗೆ ಒಂದು ಸಂಪೂರ್ಣ ಥಿಯರಿಟಿಕಲ್ ನಾಲೆಜ್ ಪ್ರೊವೈಡ್ ಮಾಡ್ತಾರೆ. ಅದಾದ ನಂತರ ಬರೋದು ಪ್ರಾಕ್ಟಿಕಲ್ ಡ್ರಿಲ್ಸ್. ಈ ಪ್ರಾಕ್ಟಿಕಲ್ ಡ್ರಿಲ್ ನಡೆಯುವಂಥ ಟೈಮಲ್ಲಿ ಎಷ್ಟು ಜನರು ಹೆದರ್ಕೊಳ್ಳೋದಿರುತ್ತೆ, ಎಷ್ಟು ಜನರು ಭಯ ಪಡೋದಿರುತ್ತೆ, ಎಷ್ಟು ಜನರು ಅಳೋದು ಕೂಡ ಇರುತ್ತೆ. ಈ ಪ್ರಾಕ್ಟಿಕಲ್ ಡ್ರಿಲ್ ನಡೆಯುವಂಥ ಮೇನ್ ಉದ್ದೇಶ ಏನಂದರೆ ಏರ್ಕ್ರಾಫ್ಟ್ಗಳಿಗೆ ಹಲವಾರು ಥರದಂಥ ಅವಘಡ ನಡೆಯುವಂಥ ಸಾಧ್ಯತೆಗಳಿರುತ್ತೆ, ಲೈಕ್ ಎಮರ್ಜೆನ್ಸಿ ಲ್ಯಾಂಡಿಂಗ್, ಲ್ಯಾಂಡಿಂಗ್ ಇನ್ ವಾಟರ್, ಇಂಜಿನ್ ಫೇಲ್ಯೂರ್, ಈ ಥರದಂಥ ಹಲವಾರು ಘಟನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಟು ಕೀಪ್ ಇಟ್ ಇನ್ ಅ ಪ್ರಯರ್ ನೋಟ್, ನಿಮ್ಮನ್ನು ವೆಲ್ ಟ್ರೈನ್ಡ್ ಆಗಿ ಇಟ್ಕೊಳ್ತಾರೆ. ಆ್ಯಂಡ್ ನೋಟ್ ದಿಸ್ ಪಾಯಿಂಟ್, ಇಫ್ ದ ಏರ್ಕ್ರಾಫ್ಟ್ ಗೆಟ್ಸ್ ಲ್ಯಾಂಡೆಡ್ ಇನ್ ದ ವಾಟರ್ ಅಥವಾ ಯಾವುದೇ ಥರದ ಎಮರ್ಜೆನ್ಸಿ ಸಿಚುವೇಶನ್ ಆಗಿದೆ ಏರ್ಕ್ರಾಫ್ಟಿಗೆ ಅಂದರೆ ಆ್ಯಸ್ ಅ ಕೇಬಿನ್ ಕ್ರೂ ನಿಮ್ಮ ಫಸ್ಟ್ ಪ್ರಯರ್ ಡ್ಯೂಟಿ ಏನಂದರೆ ಎಲ್ಲ ಪ್ಯಾಸೆಂಜರ್ಸ್ಗಳನ್ನ ಫಸ್ಟ್ ಇವ್ಯಾಕ್ಯುಯೇಟ್ ಮಾಡಬೇಕು. ಈ ಥರದಂಥ ಮೈನ್ಯೂಟ್ ಡೀಟೇಲ್ಸ್ಗಳ ಬಗ್ಗೆ ಕೂಡ ಡ್ರಿಲ್ಲಿಂಗ್ ಟೈಮಲ್ಲಿ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಲಾಸ್ಟಲ್ಲಿ ಬರೋದೇ ಕಸ್ಟಮರ್ ಸರ್ವಿಸ್. ಕೇಬಿನ್ ಕ್ರೂ ಒಂದು ಏರ್ಲೈನ್ ಸಂಸ್ಥೆಯ ಫೇಸ್ ಆಗಿರೋದ್ರಿಂದ ಪ್ರಾಪರ್ ಆಗಿ ಕಸ್ಟಮರ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಟ್ರೈನ್ ಮಾಡ್ತಾರೆ. ಹಾಗೂ ನೀವು ಫುಡ್ ಮತ್ತು ಬ್ರಿವರೇಜ್ನ ಸರ್ವ್ ಮಾಡೋದ್ರಿಂದ ನಿಮಗೆ ಸರ್ವಿಂಗ್ ಹೇಗೆ ಮಾಡಬೇಕು ಮತ್ತು ಆ ಏರ್ಲೈನ್ಸ್ನ ಫುಡ್ ಮೆನ್ಯೂಲ್ಲಿರುವಂಥ ಹೆಸರುಗಳನ್ನು ಪ್ರೊನೌನ್ಸ್ ಹೇಗೆ ಮಾಡಬೇಕಂತ ಕೂಡ ಟ್ರೈನ್ ಮಾಡ್ತಾರೆ. ಸೊ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದ ಮಾಡ್ಯೂಲ್ಸ್ ಯು ಗಾಟ್ 2 exams ಟು ಕ್ಲಿಯರ್. ಒಂದು DGCA ಎಕ್ಸಾಮ್ ಆಗಿರುತ್ತೆ, ಇನ್ನೊಂದು ಏರ್ಲೈನ್ ಕಂಪ್ನಿನ ಎಕ್ಸಾಮ್ ಆಗಿರುತ್ತೆ. ಈ ಎಕ್ಸಾಮಿನ ಮುಖಾಂತರ ನಿಮಗೆ ಏರ್ಪೋರ್ಟ್ ಎಂಟ್ರಿ ಪಾಸ್ ಲೈಸೆನ್ಸ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಕಿವಿ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ದೀಸ್ ಆಫಿಷಿಯಲ್ ಎಕ್ಸಾಮ್ಸ್ ಆರ್ ಓನ್ಲಿ ಕಂಡಕ್ಟೆಡ್ ಬೈ ದ ಏರ್ಲೈನ್ಸ್. ನೋ ಎಕ್ಸ್ಟರ್ನಲ್ ಆರ್ ದ ಥರ್ಡ್ ಪಾರ್ಟಿ ಇನ್ಸ್ಟಿಟ್ಯೂಟ್ಸ್ ಕ್ಯಾನ್ ಕಂಡಕ್ಟ್ ದೀಸ್ ಎಕ್ಸಾಮ್ಸ್ ಫಾರ್ ಕೇಬಿನ್ ಕ್ರೂ. ಇವೆಲ್ಲ ಆದ ನಂತರ ಫೈನಲಿ ನಿಮಗೊಂದು ಗ್ರಾಜ್ಯುಯೇಷನ್ ಡೇ ಇರುತ್ತೆ. ಸೊ ಇಷ್ಟೊಂದು ಇನ್ಫಾರ್ಮೇಷನ್ ನೀವು ಇಲ್ಲಿವರೆಗೂ ಕೇಳ್ತಾ ಇದ್ರೆ ಕೇಬಿನ್ ಕ್ರೂ ಆಗಲಿಕ್ಕೆ ಕೂಡ ಎಫರ್ಟ್ಸ್ ಇದೆ. ನೀವು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಲೇಬೇಕು. ಒನ್ಸ್ ನೀವು ಕ್ಲಿಯರ್ ಮಾಡಿ ಕೇಬಿನ್ ಕ್ರೂ ಆದ ನಂತರ ಕೂಡ ಎವ್ರಿ ಇಯರ್ ಚೆಕ್ ಇರುತ್ತೆ. ಸೊ ಎವ್ರಿ ಇಯರ್ ಯು ನೀಡ್ ಟು ಬಿ ಅಪ್ಡೇಟೆಡ್ ಆ್ಯಂಡ್ ಯು ನೀಡ್ ಟು ಕೀಪ್ ಆನ್ ಸ್ಟಡಿಂಗ್. ಸೊ ಇದಾಗಿತ್ತು ಒಂದು ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹಾಗೂ ಏರ್ಲೈನ್ ಸಂಸ್ಥೆ ಪ್ರೊವೈಡ್ ಮಾಡುವಂಥ ಟ್ರೈನಿಂಗ್ ಪ್ರೊಸೆಸ್. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ಶುಡ್ ಯು ಜಾಯಿನ್ ದ ಫ್ಲೈಯಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಥವಾ ಏರ್ಲೈನ್ ಸಂಸ್ಥೆಯಿಂದ ಡೈರೆಕ್ಟಾಗಿ ಜಾಬ್ ಸೆಲೆಕ್ಟ್ ಆಗಿ ಅದಾದ ನಂತರ ಟ್ರೈನ್ ಆಗೋದು ಬೆಸ್ಟಾ?
ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಐ ಆಮ್ ಈಗರ್ ಟು ನೋ ಅಬೌಟ್ ಯುವರ್ ಆನ್ಸರ್ಸ್. ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡ್ತಿದ್ರೆ ಆ್ಯಂಡ್ ಇಫ್ ಯು ಫೌಂಡ್ ಇಟ್ ವೆರಿ ಮಚ್ ವ್ಯಾಲ್ಯೂಯಬಲ್ ಆ್ಯಂಡ್ ಇನ್ಫಾರ್ಮೇಟಿವ್, ದೆನ್ ಪ್ಲೀಸ್ ಟು ಹಿಟ್ ದಟ್ ಸಬ್ಸ್ಕ್ರೈಬ್ ಬಟನ್. ಕಮೆಂಟ್ ಬಾಕ್ಸಲ್ಲಿ ನಮ್ಮ ಏವಿಯೇಷನ್ ಮಾಸ್ಟ್ರಿ ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾನೆ. ಯು ಕ್ಯಾನ್ ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾ ಪೇಜ್ ಆ್ಯಂಡ್ ಬಿ ಅಪ್ಡೇಟೆಡ್. ಡ್ರೋನ್ ಇಂಡಸ್ಟ್ರಿ ನಮ್ಮ ದೇಶದಲ್ಲಿ ತುಂಬ ವೇಗವಾಗಿ ಡೆವಲಪ್ ಆಗ್ತಿದೆ. ನಿಮಗೆ ಡ್ರೋನ್ ಪೈಲಟ್ ಆಗುವಂತ ಆಸೆ ಇದ್ರೆ ಪ್ಲೀಸ್ ಡೂ ವಾಚ್ ದಿಸ್ ವಿಡಿಯೋ. ಮತ್ತೊಂದು ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ ಜೊತೆ ಸಿಗೋಣ. ಧನ್ಯವಾದ.